हेलो गुरुराज सर। ಮೇಡಮ್ ನಮಸ್ತೆ. ನಮಸ್ತೆ ಸರ್, ಸರ್ ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದಾ? ಮೇಡಮ್, ನಾನೀಗ ತುಂಬಾ ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡಿದೀನಿ, ಈಗ ಟೈಪ್ಸ್ ಆಫ್ ಆಂಗಲ್ಸ್, ದೆನ್ ಇವತ್ತು ನಿನ್ನೆ ಮತ್ತೆ ಗ್ರಿಡ್ಸ್ ವಿಜುವಲೈಸಿಂಗು ಕೂಡ ಯೂಸ್ ಮಾಡಿದ್ದೀನಿ. ಆಮೇಲೆ ಸರ್ಕಲ್ಸ್ ಅನ್ನ ಒಂದು 10 ಡೇಸ್ ಬ್ಯಾಕ್ ಯೂಸ್ ಮಾಡಿದ್ದೆ, ಬಟ್ ಕೆಲವು ಕ್ಲಾಸಸ್ ಗಳನ್ನ ಕೂಡೋದು ಹೇಗೆ ನೆನಪಿರಲಿಲ್ಲ, ಮುಗಿದ ಮೇಲೆ ನೆನಪಾಗ್ಬಿಡತ್ತೆ. ನೋ ನೋ ಪ್ರಾಬ್ಲಮ್ ಸರ್. ಸೊ ಅದು ಹೇಗೆ ಹೇಗೆ ಮಾಡಿದ್ರಿ, ಯಾವ ಟಾಪಿಕ್ ಅದು ಹೇಳ್ಬೋದಾ? ಅಂದ್ರೆ ಹೇಗೆ ಶುರು ಮಾಡಿದ್ರಿ? ಈಗ ನಾನು ಆಕ್ಟಿವಿಟಿ 1 ನಲ್ಲಿ ಮತ್ತೆ 2 ದ ಸಬ್ಮಿಟ್ ಮಾಡಿದ ಹಾಗೆ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನು ನಾನು ಆಲ್ಮೋಸ್ಟ್ ಈಗ 7th ಟು 10th ಆಲ್ ಕ್ಲಾಸಸ್ ಗೂ ಕೂಡ ಒಂದೊಂದು ಸೆಕ್ಷನ್ ಮಾಡಿದ್ವಿ ನಾನು 15-20 ಮಿನಿಟ್ಸ್. ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಬೋರ್ಡ್ ಅಲ್ಲಿ ಮಾಡಿದಾಗ ಅವರಿಗೆ ರೊಟೇಷನ್ ಐಡಿಯಾ ಇರಲಿಲ್ಲ, ಹೀಗೆ ಆಂಗಲ್ ಗಳು ಚೇಂಜ್ ಆಗತ್ತೆ ಅನ್ನುವಂಥದ್ದು. ಬಟ್ ಇದು ನೋಡಿದಾಗ ತುಂಬಾ ಅನುಕೂಲ ಆಗಿದೆ, ಅರ್ಥ ಆಗಿದೆ ಒಂದು ಕಾನ್ಸೆಪ್ಟ್. ಮತ್ತು ಈಗ ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ, ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದು ಖುಷಿ ಆಯ್ತು ನನಗೆ. ಕೆಲವರಿಗೆ ರೈಟಿಂಗ್ ಸ್ಕಿಲ್ ಇರಲ್ಲ, ಕೆಲವರಿಗೆ ಕನ್ಸ್ಟ್ರಕ್ಷನ್ ಸ್ಕಿಲ್ ಇರಲ್ಲ, ಅವರಿಗೂ ಕೂಡ ತುಂಬಾ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಮತ್ತು ಸೆಂಟೆನ್ಸ್ ಅನ್ನ ರೀಡ್ ಮಾಡಿ ಅವರ ಮೀನಿಂಗ್ ಆಫ್ ದಟ್ ಅದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬಾ ಹೆಲ್ಪ್ ಆಗಿದೆ. ವೆರಿ ನೈಸ್. ಸೊ ಐ ಥಿಂಕ್ ನನ್ನ ಫೈಲ್ ಕೂಡ ಇಲ್ಲಿ ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಓಕೆ ಸೊ ಸರ್ ಓಕೆ ಸೊ ಇದು ಆರ್ಮ್ಸ್ ಲೆಂತ್ ವೇರಿ ಮಾಡೋದು, ಅಂಡ್ ಐ ಥಿಂಕ್ ಓಕೆ ಇದು ಟೈಪ್ಸ್ ಆಫ್ ಆಂಗಲ್ಸ್ ಹೇಗೆ ರೊಟೇಟ್ ಆಗಿ ವೇರಿ ಆಗತ್ತೆ ಅಂತ. ಸೊ ಇದ್ರ ರಿಲೇಟೆಡ್ ಕ್ಲಾಸ್ ಅಲ್ಲಿ ಏನಾದ್ರು ಡಿಸ್ಕಷನ್ಸ್ ಆಗಿತ್ತಾ ಸರ್? ಅಂದ್ರೆ ಈಗ ಆರ್ಮ್ ಲೆಂತ್ ವೇರಿ ಆದಾಗ ಅವ್ರಿಗೆ ಏನಾದ್ರು ಫಸ್ಟ್ ಅದ್ರದ್ದು ಕನ್ಫ್ಯೂಷನ್ ಮೊದಲು ಕನ್ಫ್ಯೂಷನ್ ಫುಲ್ ಆರ್ಮ್ ಲೆನ್ಸ್ ವೇರಿ ಮಾಡ್ಲಿಕ್ಕೆ ನಮಗೆ ಸಮಸ್ಯೆ. ಈಗ ಒಂದು ನಾನು ಆಲ್ರೆಡಿ ಹೇಳಿದ್ದು ಒಂದ್ಸಾರಿ, ಆದ್ರೆ ಈಗ ಒಂದೇ ರೇಂಜ್ ಅಲ್ಲಿ ಸ್ಟ್ರೇಟ್ ಲೈನ್ ಅಲ್ಲೇ ಅವರು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸಮಸ್ಯೆ ಇದೆ ಅವರಿಗೆ. ಈಗ ಸ್ಕೇಲ್ ಹಿಡ್ಕೊಂಡು ಹೇಗೆ ಎಕ್ಸ್ಟೆಂಡ್ ಮಾಡೋದಂತ ಅದು ತನ್ನ ಡೈರೆಕ್ಷನ್ ತಪ್ಪೇ ಹೋಗ್ಬಿಡತ್ತೆ ಬೋರ್ಡ್ ಅಲ್ಲಿ ಮಾಡೋದಾದ್ರೆ. ಇಲ್ಲಿ ಈಸಿಯಾಗಿ ನಾವು ಆರ್ ಲೆನ್ಸ್ ಯೂಸ್ ಆದಾಗ ಕೂಡ ಆಂಗಲ್ಸ್ ಹೇಗೆ ಬದಲಾವಣೆ ಆಗಲ್ಲ ಅದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಆಮೇಲೆ ರೊಟೇಷನ್ ಈಗ ಆಕ್ಚುಲಿ ವಿಜುವಲ್ ಇದ್ದಾಗ ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಇಂದ ಪಾಲ್ಗೊಳ್ತಾರೆ, ಅದು ತುಂಬಾ ಖುಷಿಯಾದ ವಿಚಾರ. ಜಿಜೊಬ್ರ ಈಗ ನಮ್ಮ ಪಾಠಕ್ಕೆ ಎಷ್ಟೋ ಒಂದು ಅವಕಾಶ ಕಲ್ಪಿಸ್ಕೊಂಡಿ, ಮತ್ತು ನಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಸೇವ್ ಆಗ್ತಿದೆ. ಆಕ್ಚುಲಿ ಕ್ಲಾಸ್ ಟೈಮ್ ಸೇವ್ ಆಗ್ತಿದೆ, ಈಗ ಎಕ್ಸ್ಟ್ರಾ ನಾವು ವರ್ಕ್ ಮಾಡ್ಕೊಂಡು ಹೋಗ್ತೀವಿ, ಬಟ್ ಕ್ಲಾಸ್ ಅಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನ ಮಂದಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅಂಡ್ ಲಾಸ್ಟ್ ನಾನು 1 ಇಯರ್ ಇಂದ ನಾನು ರೋಬೋ ಕಂಪಸ್ ನ ಬಳಸ್ತಾ ಇದ್ದೆ. ಆಕ್ಚುಲಿ ಎಲ್ಲಾ ಕ್ಲಾಸ್ ಗಳಿಗೂ ಕನ್ಸ್ಟ್ರಕ್ಷನ್ ಅನ್ನ ಏನು ಬೋರ್ಡ್ ಮೇಲೆ ಮಾಡಿದ ನಂತರ ನಾನು ಕನ್ಸ್ಟ್ರಕ್ಷನ್ ರೋಬೋ ಕಂಪಸ್ ಅಲ್ಲಿ ಎಲ್ಲಾ ಕ್ಲಾಸಿಗೂ ನಾನು ಎಲ್ಲಾ ಕನ್ಸ್ಟ್ರಕ್ಷನ್ ಕೂಡ ಮಾಡಿದ್ದೀನಿ ರೋಬೋ ಕಂಪಸ್ ಅಲ್ಲಿ. ಅದು ತುಂಬಾ ಅದು ಅಬ್ಸರ್ವ್ ಮಾಡ್ತಾ ಇದ್ರು ಮಕ್ಕಳು, ಅದು ಕೂಡ ಪರ್ಫೆಕ್ಟ್ ಆಗಿದೆ. ಅದು ಸಿಮಿಲರ್ ಟ್ರಯಾಂಗಲ್ಸ್ ಆಗ್ಲಿ ಮೇಡಮ್, ಆಮೇಲೆ ಆಲ್ ಟೈಪ್ಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಆಮೇಲೆ ಬೈ ಯೂಸಿಂಗ್ ಕಂಪಾಸ್ ಅಂಡ್ ಸ್ಕೇಲ್ ಅನ್ನ ರೋಲರ್ ಅನ್ನ ಯೂಸ್ ಮಾಡ್ಕೊಂಡು 60 ಡಿಗ್ರಿ, 120 ಡಿಗ್ರಿ, ದೆನ್ 90 ಡಿಗ್ರಿ, ಅಂಡ್ ಆಲ್ಸೋ 75 ಡಿಗ್ರಿ, ಇವನ್ನೆಲ್ಲ ಕನ್ಸ್ಟ್ರಕ್ಷನ್ ಕೂಡ ಮಾಡಿದ್ದೆ. ಅದು ಆಕ್ಚುಲಿ ಪ್ರೊಜೆಕ್ಟರ್ ಅನ್ನ ಅವರು ಲಾಸ್ಟ್ 6 ಮಂತ್ಸ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಬೆಟರ್ ಹೆಲ್ಪ್ ಮೇಡಮ್. ಆಮೇಲೆ ಜಿಯೋಜೆಬ್ರದಲ್ಲಿ ಸರ್ಕಲ್ಸ್ ಅಲ್ಲಿ ನಾನು ನಿಮ್ಮ ಆರಂಭದಲ್ಲಿ ಕ್ಲಾಸ್ ಸ್ಟಾರ್ಟ್ ಆದಾಗ ಒಂದ್ 2 ವೀಕ್ ನಂತರ 9th ಕ್ಲಾಸ್ ಗೆ ಆಂಗಲ್ ಎಟ್ ದಿ ಸರ್ಕಂಫರೆನ್ಸ್ ಅಂಡ್ ಆಂಗಲ್ ಎಟ್ ದಿ ಸೆಂಟರ್ ಅದು ಕಂಪ್ಯಾರಿಸನ್ ಅಂಡ್ ಆಲ್ಸೋ ಅವುಗಳನ್ನ ಅವಾಗ್ಲೇ ಮಾಡಿದ್ದೆ. ಅದು ತುಂಬಾ ಮಕ್ಕಳಿಗೆ ತುಂಬಾ ಅರ್ಥ ಆಗಿದೆ. ಯಾಕಂತಂದ್ರೆ ಅವ್ರಿಗೆ ಆಕ್ಟಿವಿಟಿ ಕೂಡ ಕೊಟ್ಟಿದ್ ನಾನು, ಆಕ್ಟಿವಿಟಿ ಮಾಡಿದಾಗ ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ ಅನ್ನ ಮೆಸರ್ ಮಾಡಿ ಆಕ್ಟಿವಿಟಿ ಸಬ್ಮಿಟ್ ಮಾಡಿರ್ತಾರೆ. ಬಟ್ ವೇರಿಯೇಷನ್ ಆದಾಗ ಒಂದು ಡೌಟ್ ಇರುತ್ತೆ ಅವ್ರಿಗೆ, ಬರುತ್ತೋ ಇಲ್ಲೋ ಬರುತ್ತೋ ಇಲ್ಲವೋ ಅನ್ನೋದು. ಆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿದೆ. ಅದ್ರ ಜೊತೆ ಆಂಗಲ್ಸ್ ಆಫ್ ಪ್ರಾಪರ್ಟಿ ಅಂಡ್ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಕೂಡ ಹೈಸ್ಕೂಲ್ ಸೆಕ್ಷನ್ 3 ಕ್ಲಾಸಿಗೂ ಮಾಡಿದ್ದೀನಿ ಜಿಜೊಬ್ರ ಯೂಸ್ ಮಾಡಿ. ಅದು ಕೂಡ ಕ್ಲಿಯರ್ ಆಗಿದೆ ಮೇಡಮ್, ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ. ಈಗ ಕೇಳ್ತಾರ ಅವ್ರು, ಮಕ್ಕಳಿಗೆ ಕೇಳ್ತಾರ ಮೇಡಮ್ ಈಗ ಸರ್ ಕ್ಲಾಸ್ ಯಾವಾಗ ಕ್ಲಾಸ್ ಯಾವಾಗ ನೋಡಿದೀವಿ, ಅದು ತುಂಬಾ ಖುಷಿ ಆದ ವಿಚಾರ. ವೆರಿ ನೈಸ್ ಸರ್. ಅಂದ್ರೆ ಮಲ್ಟಿಪಲ್ ಟಾಪಿಕ್ ವೆರಿ ನೈಸ್ ಸರ್.